ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನ ಬೆಸ್ಟ್ ನಂಬರ್ ಒನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಕೂಲ್ JT ಶಿಕ್ಷಣ ಸಂಸ್ಥೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕೋದು ದೊಡ್ಡ ಸಾಧನೆ ಅಲ್ಲ, ಆ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು ಬಹಳ ದೊಡ್ಡ ಸಾಧನೆ. ಅಂಥ ಶಿಕ್ಷಣ ಸಂಸ್ಥೆಯ ಸಾಧನ ಲೋಕದ ಬಗ್ಗೆ ನಾವು ನಿಮಗೆ ತೋರಿಸ್ತೇವೆ. ಇದೇ ಇವತ್ತಿನ ವಿಶೇಷ. ಬೆಂಗಳೂರಿನ ನಂಬರ್ ಒನ್ ಶಿಕ್ಷಣ ಸಂಸ್ಥೆ JT ಬೆಸ್ಟ್ ಬಿಸ್ನೆಸ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್. ಗಂಗಮ್ಮತಿಮ್ಮಯ್ಯ ಸಂಸ್ಥೆ ಇಂದು ಕರ್ನಾಟಕದಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿರುವ ಬಹುದೊಡ್ಡ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿ ಇಂದು ದೇಶದಲ್ಲೆಡೆ ಉತ್ತಮ ಪದವಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಸಂಸ್ಥೆ ಗಂಗಮ್ಮತಿಮ್ಮಯ್ಯರವರ ಕನಸಿನ ಕೂಸು. ತಿಮ್ಮಯ್ಯರವರು ಒಬ್ಬ ಯಶಸ್ವಿ ಉದ್ಯಮಿ, ಚಲನಚಿತ್ರ ವಿತರಕರು, ಪ್ರದರ್ಶಕರು, ಜೊತೆಗೆ ಸಮಾಜ ಸೇವಕರು. ಸದಾ ಸಮಾಜದ ಒಳಿತಿಗಾಗಿ ಹಲವಾರು ಕಾರ್ಯಕ್ರಮಗಳು ಹಾಗೂ ಅದರ ಚಿಂತನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಿದ್ದ ಮಹಾನ್ ಚಿಂತಕರು. ಸದಾ ಬಡವರಿಗೆ, ಮಕ್ಕಳಿಗೆ, ನಿರುದ್ಯೋಗಿಗಳಿಗೆ ಏನನ್ನಾದರೂ ಮಾಡಬೇಕು ಎನ್ನುವ ಹಂಬಲ ಅವರಲ್ಲಿ ಬಹಳ ಗಾಢವಾಗಿ ಮನೆ ಮಾಡಿತ್ತು. ಅದರ ಫಲವಾಗಿಯೇ 1960 ಸಾಲಿನಲ್ಲಿ ಶಿವನಹಳ್ಳಿ ಎಂಬ ಹಳ್ಳಿಯಲ್ಲಿ, ಇಂದು ಅದು ಶಿವನ ನಗರವಾಗಿದೆ. ಶಾಲೆ ಎಂದು ಗುರುತು ಸಿಗದ ರೀತಿಯಲ್ಲಿದ್ದ ಸರ್ಕಾರಿ ಶಾಲೆಯೊಂದನ್ನ ದತ್ತು ಪಡೆದು ಅವರು ಸ್ವಂತ ಖರ್ಚಿನಲ್ಲಿ ಅದನ್ನು ಉತ್ತಮವಾಗಿ ಸುಸಜ್ಜಿತವಾಗಿ ನಿರ್ಮಿಸಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ರು. ಅವರ ಸಾಮಾಜಿಕ, ಧಾರ್ಮಿಕ, ಶಿಕ್ಷಣ ಕ್ಷೇತ್ರದ ಕಾರ್ಯ ಸಾಧನೆಯನ್ನು ಮೆಚ್ಚಿ ಸರ್ಕಾರ ಆ ಶಾಲೆಗೆ ಹಾಗೂ ರಸ್ತೆಗಳಿಗೆ ಅವರ ಹೆಸರನ್ನೇ ನಾಮಕರಣ ಮಾಡಿತು. ತಂದೆಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಬಹಳ ಹತ್ತಿರದಿಂದ ಗಮನಿಸುತ್ತಿದ್ದ ಎಸ್ಟಿ ಆನಂದ್ ರವರು ತಂದೆ ಸೇವೆಯನ್ನ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸುವ ಸಲುವಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ತಮ್ಮನ್ನು ತಾವು ಆಳವಾಗಿ ತೊಡಗಿಸಿಕೊಂಡು ಉತ್ತಮ ಶಿಕ್ಷಣವಿಲ್ಲದೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದ ಮಕ್ಕಳಿಗೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಲುವಾಗಿ ತಂದೆ ತಾಯಿಯ ಆಶೀರ್ವಾದದೊಂದಿಗೆ, ಕುಟುಂಬದ ಸಹಕಾರದೊಂದಿಗೆ 2008-2009 ಸಾಲಿನಲ್ಲಿ ತಮ್ಮ ಆತ್ಮೀಯ ಗೆಳೆಯರಾದ ಶ್ರೀ ಬಿಜಿ ಸತ್ಯಪ್ರಸಾದ್ ರವರ ಮಾರ್ಗದರ್ಶನದಲ್ಲಿ ವಿಶಾಲವಾದ 5 ಎಕರೆಯ ಜಾಗದಲ್ಲಿ JT ಶಿಕ್ಷಣ ಸಂಸ್ಥೆಯನ್ನು ಸುಂಕದ ಕಟ್ಟೆಯ ಬಳಿ ಸ್ಥಾಪಿಸುತ್ತಾರೆ. ಎಸ್ ಟಿ ಆನಂದ ಅದ ನಾನು. ಶ್ರೀಮತಿ ಗಂಗಮ್ಮತಿಮ್ಮಯ್ಯ ವಿದ್ಯಾಸಂಸ್ಥೆ ಅಧ್ಯಕ್ಷನಾಗಿ ಈ ಸುತ್ತಮುತ್ತಲಿನ ಜನರಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ನಡವಳಿಕೆ ಮತ್ತು ಒಳ್ಳೆಯ ಘನತೆಯನ್ನು ತರಲಿಕ್ಕೆ ಈ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಒಳ್ಳೆಯ ನಡವಳಿಕೆ ಕಲಿಸ್ಲಿಕ್ಕೋಸ್ಕರ ಈ ವಿದ್ಯಾಸಂಸ್ಥೆಗಳನ್ನು ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ತೆರೆದಿರುತ್ತೇನೆ. ಇದರ ಮುಖ್ಯ ಉದ್ದೇಶ ಒಳ್ಳೆ ನಡವಳಿಕೆ ಕಲಿಸಿ, ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿ ಈ ಪರಿಸರ ಇರುವಂಥ ಶಾಲೆ ಇಲ್ಲ. ಅದಕ್ಕೋಸ್ಕರನೇ ನಾವು 2007 ಈ ವಿದ್ಯಾಭ್ಯಾಸ ಪ್ರಾರಂಭಿಸಿದೆವು. ಫಸ್ಟು ನಾವು ಇಲ್ಲಿ ಪ್ರಾರಂಭಿಸಿದ್ದೆ MBA ಫಸ್ಟು ನಾವು ಫಸ್ಟ್ ಇಯರು 60 ಸೀಟ್ಗಳನ್ನ ಕೊಟ್ಟರು. 60 ಸೀಟ್ಗಳನ್ನ ಫುಲ್ ಮಾಡಿ ಇಲ್ಲಿಂದಲೇ
ಕಾಲೇಜ್ ಕ್ಯಾಂಪಸ್ಸಿಂದಾನೇ ಎಲ್ಲರಿಗೂ ಒಳ್ಳೆ ಉದ್ಯೋಗಗಳನ್ನು ಕೊಡಿಸ್ತಾ, ಜೊತೆಗೆ ನೆಕ್ಸ್ಟ್ ಇಯರ್ಗೂ 120 ಅಲ್ಲಿನ 60 ಸೀಟು ಭಾರತ ಸರ್ಕಾರ ಮತ್ತು ಅಪ್ರೂವಲ್ ಕೊಟ್ಟಿರೋದ್ರಿಂದ ನಾವು 120 ಸೀಟು ಪಡೆದೋ. 120 ಸೀಟ್ ಪಡೆದ್ಬಿಟ್ಟು ಅದರಲ್ಲಿ ನಾವು 100 ಸೀಟನ್ನ ಫುಲ್ ಮಾಡಿ MBA ಒಳ್ಳೆಯ ಹೆಸರನ್ನು ಮಾಡಿದ್ರು. ಬೆಂಗಳೂರಿನ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸನ್ನು ಪಡೆದರು. 1960 ಶಿವನಹಳ್ಳಿ ಅಂತ ಒಂದು ಸಣ್ಣ ಊರಿತ್ತು, ಅದು ಬೆಂಗಳೂರಿಗೆ ಪಕ್ಕದಲ್ಲೇ ಇತ್ತು. ಅಲ್ಲಿ ಮರಳಿನ ಮೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದಂತೆ. ಅವತ್ತು ನಮ್ಮ ತಂದೆಯವರು ನೋಡಿಬಿಟ್ಟು 1961 ಅಲ್ಲಿ ಒಂದು ಎಂಚಿನ ಬಿಲ್ಡಿಂಗ್ ಕಟ್ಸಿದ್ರು. ಆ ಎಂಚಿನ ಬಿಲ್ಡಿಂಗ್ನಲ್ಲಿ ನಮ್ಮ ಶಿವನಹಳ್ಳಿ ಸುತ್ತಮುತ್ತಲ ಜನ ಸುತ್ತಲ ಮಕ್ಕಳು ಎಲ್ಲ ಆ ಎಂಚಿನ ಬಿಲ್ಡಿಂಗ್ನಲ್ಲಿ ಓದ್ಲಿಕ್ಕೆ ಶುರುವಾದರು. ಅಲ್ಲಿಂದನೂ ಇದುವರೆಗೂ ನಮ್ಮ ತಂದೆಯವರ ಆಶೀರ್ವಾದ 1990 ಇತ್ತು. ಅಲ್ಲಿವರೆಗೂ ಅವರು ಹೆಚ್ಚು ಕಮ್ಮಿ ಒಂದು 70 ಕೊಠಡಿ ಕಟ್ಸಿದ್ರು. ನಾವು ಅವ್ರ ಕಾಲವಾದ ನಂತರ ನಾವು ಇನ್ನೂ ಒಂದು 50 ಕೊಠಡಿಗಳನ್ನ ಕಟ್ಟಿಸಿ ತಂದೆ ತಾಯಿಯವರ ಆಶೀರ್ವಾದದ ಮೇರೆಗೆ ಆ ಇವತ್ತು ಅದು ಭವ್ಯವಾಗಿ ಶಿವನಹಳ್ಳಿ ನಗರದಲ್ಲಿ ಇವತ್ತು ಶಿವನಹಳ್ಳಿ ಇವಾಗ ನಗರಕ್ಕೆ ಬೆಂಗಳೂರು ನಗರಕ್ಕೆ ಸೇರಿಬಿಟ್ಟಿದೆ. ಇವತ್ತು ಶಿವನಗರ ಆಗಿದೆ. ಅಲ್ಲಿ ಇವತ್ತು ಹೆಚ್ಚು ಕಮ್ಮಿ ಒಂದು 3,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಅಲ್ಲಿ ಪ್ರೈಮರಿ ಮಿಡ್ಲ್ ಸ್ಕೂಲ್ನಿಂದ ಹಿಡಿದು ನಿಮಗೆ ಡಿಗ್ರಿವರೆಗೂ ಇದೆ, ಜೊತೆಗೆ ಡಿಪ್ಲೊಮಾ ಕ್ಲಾಸಸ್ಸು ಇದೆ. ಇದು ಅದಕ್ಕೋಸ್ಕರನೇ ಸರ್ಕಾರದವರು ಆ ಸ್ಕೂಲಿಗೆ ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ವಿದ್ಯಾಶಾಲೆ ಅಂತ ಹೆಸರು ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಶಿವನಗರದ ಮುಖ್ಯ ರಸ್ತೆಗೆ ಗಂಗಮ್ಮ ತಿಮ್ಮಯ್ಯ ಅಂತ ಹೆಸರಿಟ್ಟಿದ್ದಾರೆ. ಅವರ ಒಂದು ಪ್ರೇರಣೆ ನಮಗೆ 2008 ಈ ಕಾಲೇಜನ್ನ ಸ್ಥಾಪಿಸಲಿಕ್ಕೆ ಒಂದು ಪ್ರೇರಣೆ. ಅವರ ಒಂದು ಉತ್ತೇಜನ, ಅವರು ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ಅವರು ಅನ್ಎಜುಕೇಟೆಡ್, ಅವ್ರಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಆ ಒಂದು ವಿದ್ಯಾಭ್ಯಾಸ ಇಲ್ದಿರೋ ಅವರ ಅನುಭವ ಸುತ್ತಮುತ್ತ ಮಕ್ಕಳಿಗಾಗಲಿ ಅವರ ಸ್ವಂತ ಮಕ್ಕಳಿಗಾಗಲಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ವಿದ್ಯಾಸಂಸ್ಥೆಯನ್ನು ನಮಗೆ ಕಟ್ಟಲಿಕ್ಕೆ ಪ್ರೇರಣೆ ಆಯಿತು. ಅದರಿಂದಲೇ ನಾವು ಈ ವಿದ್ಯಾಸಂಸ್ಥೆ 2007 ನಾವು ಸ್ಥಾಪನೆ ಮಾಡೋದು. ಮುಖ್ಯ ಕಾರಣ ನನ್ನ ಸ್ನೇಹಿತರಾದಂಥ ಡಾಕ್ಟರ್ BG ಸತ್ಯಪ್ರಸಾದ್ ಅವರು. ಅವರು ಭಾಳ 20-25 ಪರಿಚಯ ಇದ್ರು ನನಗೆ. ಅವರು 2007 ಸಿಕ್ಕಿದ್ರು. 2007 ಅವರ ಒಂದು ಪ್ರೋತ್ಸಾಹ ಜೊತೆಗೆ ನನ್ನ ಮತ್ತು ನನ್ನ ಕುಟುಂಬದ ಅವರ ಒಂದು ಸಹಕಾರದಿಂದ ಈ ಸಂಸ್ಥೆ ಇವತ್ತು 2016 ಇದು ಇಷ್ಟೊಂದು ಬೆಳೆದು ನಿಂತಿದೆ. ನನ್ನ ಹೆಸರು ಡಾಕ್ಟರ್ BG ಸತ್ಯಪ್ರಸಾದ್. GT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಸಮೂಹ ವಿದ್ಯಾಸಂಸ್ಥೆಗಳ ನಿರ್ದೇಶಕನಾಗಿ 2008 ಇಲ್ಲಿವರೆಗೂ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾಯಿದ್ದೀನಿ. ಶ್ರೀಮತಿ ಗಂಗಮ್ಮ ಮತ್ತು ತಿಮ್ಮಯ್ಯ ಸಂಸಾರ ಬೆಂಗಳೂರು ಉತ್ತರ ಭಾಗದ ವಿಭಾಗದಲ್ಲಿ ಅತಿ ಶ್ರೀಮಂತ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಆಸ್ತಿವಂತ ಸಂಸಾರ ಅವರ ಜೀವನದಲ್ಲಿ ವಿದ್ಯಾರ್ಜನೆಗೆ ಅತಿ ಪ್ರಾಮುಖ್ಯವಾದ ಒಂದು ಅಂಶವನ್ನು ಕೊಟ್ಟು 1959 ಶಿವನಹಳ್ಳಿಯಲ್ಲಿ ಇರತಕ್ಕಂಥ ಒಂದು ಗೌರ್ಮೆಂಟ್ ಶಾಲೆಯನ್ನು ದತ್ತು ತಗೊಂಡು ಇಲ್ಲಿವರೆಗೂ ಕೂಡ ಸುಮಾರು 72 ರೂಮ್ಗಳನ್ನು ಕೊಟ್ಟು ಕಂಪ್ಯೂಟರ್ ಸಲಕರಣೆಗಳನ್ನು ಒದಗಿಸಿ ಲೈಬ್ರರಿಯನ್ನು ಕೊಟ್ಟು ಮತ್ತು ಟೀಚರ್ ಸಪೋರ್ಟನ್ನು ಕೊಟ್ಟು ಅತಿ ಉನ್ನತವಾದ ಮಟ್ಟದಲ್ಲಿ ಒಂದು ಸೋಷಿಯಲ್ ಸರ್ವಿಸನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರ ಕಾಲವಾದ ನಂತರ ಅವರ ಮಕ್ಕಳುಗಳಾದ ಶ್ರೀಯುತ ಟಿ ಗಂಗಾಧರ್ ಅವರು, ಶ್ರೀಯುತ ಟಿ ರಾಮಚಂದ್ರ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಟಿ ಆನಂದ್ರವರು ಹಾಗೂ ಟ್ರೆಜರರ್ ಆಗಿರ್ತಕ್ಕಂಥ ಟಿ ಮಂಜುನಾಥ್ರವರು ಅವರ ಮುಂದಾಳತ್ವದಲ್ಲಿ ಆನಂದ್ರವರ ಮುಂದಾಳತ್ವದಲ್ಲಿ 1,000 ರೂಪಾಯಿಗಳನ್ನು ಪ್ರತಿ ವರ್ಷ ಅವರ ಆದಾಯದಲ್ಲಿ ಒಂದು ಶೇರನ್ನು ಆ ವಿದ್ಯಾಸಂಸ್ಥೆಗೆ ಕೊಟ್ಟು ಸುಮಾರು 3,000-3,500 ಮಕ್ಕಳು, ಬಡ ಮಕ್ಕಳು, ಸ್ಲಮ್ಮಲ್ಲಿ ಇರತಕ್ಕಂಥ ಮಕ್ಕಳು, ನಿರ್ಗತಿಕರು, ಇಂಥವರಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಒಂದೇ ಒಂದು ಉದ್ದೇಶದ ವತಿಯಿಂದ ಇಲ್ಲಿವರೆಗೂ ಕೂಡ ಅವರು ಆ ಸಂಸ್ಥೆಯನ್ನು ಗೌರ್ಮೆಂಟ್ಗೆ ಜೊತೆಗೂಡಿ PPP ಕಾನ್ಸೆಪ್ಟಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಇವರ ಒಂದು ಉದಾತ್ತ ಮನೋಭಾವವನ್ನು ಕರ್ನಾಟಕ ಸರ್ಕಾರ ಕಂಡು ಆ ಶಾಲೆಗೆ ಅವರ ತಂದೆ ತಾಯಿಗಳ ಹೆಸರುಗಳನ್ನು ಇಟ್ಟು ಈಗ ಅದು ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ವಿದ್ಯಾಸಂಸ್ಥೆಯಾಗಿ ಬಹಳ ಬೃಹದಕಾರವಾಗಿ ಬೆಳ್ಕೊಂಡು ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡಾಗ ಶ್ರೀಯುತ ಎಸ್ ಟಿ ಆನಂದ್ರವರಿಗೆ ಈ ಸುಂಕದಗಟ್ಟೆ ಭಾಗದಲ್ಲಿ ಸುಮಾರು 6 ಎಕರೆ ಜಮೀನು ಇತ್ತು. ಇಲ್ಲಿ ಜೋಳ, ರಾಗಿಯನ್ನು, ಭತ್ತವನ್ನು ಬೆಳೀತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ನಾನು ಅವರು 40 ವರ್ಷದ ಸ್ನೇಹಿತರು. ಹಾಗೆ ನಾನು ಒಂದು ದಿನ ಬಂದಾಗ
ಶ್ರೀಯುತ ಎಸ್ ಟಿ ಆನಂದ್ರವರಿಗೆ ಏಕೆ ನೀವು ಒಂದು ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಸ್ಥಾಪನೆ ಮಾಡಬಾರ್ದು ಅಂತ ಒಂದು ಅರಿಕೆಯನ್ನು ಮಾಡಿಕೊಂಡೆ. ತದನಂತರ ಅವರು ನನಗೆ ಒಂದು ನಿರ್ಬಂಧನೆಯನ್ನು ಕೂಡ ಹಾಕಿದ್ರು, ನೀವೇ ಡೈರೆಕ್ಟ್ರಾಗಿ ಬಂದರೆ ನಾನು ಮಾಡ್ತೀನಿ ಅಂತ ಒಂದು ಕುತೂಹಲಕರವಾದ ಒಂದು ಸ್ನೇಹ ಪೂರಕವಾದ ಒಂದು ಅರಿಕೆಯನ್ನು ಮಾಡಿದ್ರು. ಅದಕ್ಕೆ ನಾನು ಸಮ್ಮತಿಸಿದೆ. ಎಲ್ಲ ತರಹದ ಸಪೋರ್ಟನ್ನು ಗಂಗಮ್ಮತಿಮ್ಮಯ್ಯ ಫ್ಯಾಮಿಲಿ ಕೊಡ್ತಾಯಿದೆ. ಪರ್ಸನಲ್ಲಾಗಿ ಅವರು ಟೀಚರ್ಸ್ಗಳನ್ನ ತಮ್ಮ ಮಕ್ಕಳಂತ ನೋಡ್ಕೋತಾರೆ, ಮತ್ತು ಕುಂದುಕೊರತೆಗಳಿಗೆ ಯಾವುದಕ್ಕೂ ಅವರು ಹಿಂದೆ ಬೀಳೋದಿಲ್ಲ. ನಾವು ಕೇಳಿದ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಾರೆ. ಒಂದು ಫ್ಯಾಮಿಲಿಯ ವಾತಾವರಣವನ್ನು ಕಟ್ಟಿಕೊಟ್ಟಿದ್ದಾರೆ, ಮಕ್ಕಳಿಗೆ ಎಲ್ಲ ಥರದ ಪ್ರೋತ್ಸಾಹ ಕೊಡ್ತಿದ್ದಾರೆ, ಮತ್ತು ಅವರೆಲ್ಲರೂ ಮುಂದಿನ ಭಾರತದ ಉತ್ತಮ ಪ್ರಜೆಯಾಗಿ ಬಾಳಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ, ಇಲ್ಲಿಗೆ ಬರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು ಹಾಗೂ ಸ್ವಾಗತವನ್ನು ಬಯಸಿ, ಅವರಿಗೆ ಅವರ ಗುರಿಯನ್ನು ಮುಟ್ಟೋದಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ಈಡೇರಿಸ್ತೀವಿ, ನಾವು ಟೊಂಕ ಕಟ್ಟಿ ನಿಂತಿದ್ದೀವಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷದಿಂದ ಪಡ್ತೇನೆ. ಈಗ ಒಂದು ಬ್ರೇಕ್. ಬ್ರೇಕ್ ಆದಮೇಲೆ ಜೆಟಿ ಶಿಕ್ಷಣ ಸಂಸ್ಥೆಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ ಆದಮೇಲೆ ಜಿಟಿ ಶಿಕ್ಷಣ ಸಂಸ್ಥೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜಿಟಿ ಗ್ರೂಪ್ ಆಫ್ ಸಮೂಹ ಸಂಸ್ಥೆ ಶಿಕ್ಷಣದ ಜೊತೆ ಜೊತೆಗೆ ಸಾಮಾಜಿಕವಾಗಿ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ. ಅವುಗಳಲ್ಲಿ ಪ್ರಮುಖವಾಗಿ ಸ್ವಚ್ಛತಾ ಅಭಿಯಾನ, ಪರಿಸರ ಸಂರಕ್ಷಣೆ, ಗ್ಲೋಬಲ್ ವಾರ್ಮಿಂಗ್, ರಕ್ತದಾನ ಶಿಬಿರ, ಈ ರೀತಿಯ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಂಸ್ಥೆ ಹಮ್ಮಿಕೊಳ್ಳುತ್ತೆ. ವಿದ್ಯಾರ್ಥಿಗಳ ಭವಿಷ್ಯದೆಡೆಗೆ ಹಾಗೂ ಸಮಾಜದ ಏಳಿಗೆಗಾಗಿ ಗಂಗಮ್ಮ ತಿಮ್ಮಯ್ಯ ಸಮೂಹ ವಿದ್ಯಾಸಂಸ್ಥೆ ಕಾರ್ಯೋನ್ಮುಖಿಯಾಗಿದೆ. ಇಂದು ಗಂಗಮ್ಮ ತಿಮ್ಮಯ್ಯ ಶಿಕ್ಷಣ ಸಂಸ್ಥೆಯಲ್ಲಿ 2,000 ವಿದ್ಯಾರ್ಥಿಗಳು ಓದುತ್ತಿದ್ದು, ಈ ಸಂಸ್ಥೆಯಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ MBA ವಿಭಾಗಕ್ಕೆ ನೀಡಲಾಗುತ್ತಿದೆ. ಮೊದಲನೆಯದಾಗಿ 2008-2009 ಸಾಲಿನಲ್ಲಿ MBA ವಿಭಾಗವನ್ನ GT ಸಂಸ್ಥೆ ಪ್ರಾರಂಭಿಸಿತ್ತು. ಇಂದು ಹಂತ ಹಂತವಾಗಿ MBA ವಿಭಾಗ ಬೃಹದಾಕಾರವಾಗಿ ಬೆಳೆದಿದೆ. GT ಸಂಸ್ಥೆಯಲ್ಲಿ MBA ಓದುವ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ SC, ST, OBC ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಕಾಳಜಿ ವಹಿಸಿದ್ದು, ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸಂಸ್ಥೆಯ ಮುಂದೆ ನಿಂತು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಬರುವಂತೆ GT ಸಂಸ್ಥೆ ನೋಡಿಕೊಳ್ಳುತ್ತಿದೆ. ಇಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅವರ ಆತ್ಮಸ್ಥೈರ್ಯ ತುಂಬಲು ಯೋಗ, ಕ್ರೀಡೆಗಳು, ಅಂತರ್ ಕಾಲೇಜ್ ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮ್ಯಾನೇಜ್ಮೆಂಟ್ ಫೆಸ್ಟ್ಗಳಲ್ಲಿ ಭಾಗವಹಿಸಲು ಅವಕಾಶಗಳನ್ನು GT ಸಂಸ್ಥೆ ನೀಡುತ್ತದೆ. ಅನೇಕ ಕಾನ್ಫರೆನ್ಸ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಪ್ರಮುಖವಾಗಿ ಜಾಬ್ ಆಪರ್ಚುನಿಟಿ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಸರ್ವಿಸ್ ಕಾನ್ಫರೆನ್ಸ್ ಆಯೋಜಿಸಿ, ಈ ಕಾನ್ಫರೆನ್ಸ್ಗಳಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ರೀಜನಲ್ ಡೈರೆಕ್ಟರ್ಸ್ಗಳು ಕೂಡ ಬಂದು ಭಾಗವಹಿಸಿ ರಾಜ್ಯ ಹಾಗೂ ಕೇಂದ್ರದಲ್ಲಿ ಖಾಲಿ ಇರುವ ಸರ್ಕಾರಿ ಉದ್ಯೋಗಗಳ ಮಾಹಿತಿ ನೀಡಿ ಆ ಉದ್ಯೋಗಗಳಿಗೆ ತಕ್ಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಆಯ್ಕೆ ಮಾಡುವ ಉನ್ನತ ಮಟ್ಟಕ್ಕೆ GT ಸಂಸ್ಥೆ No. 1 ಆಗಿ ಬೆಳೆದು ನಿಂತಿದೆ. ವಾರ್ಮ್ ಗ್ರೀಟಿಂಗ್ಸ್ ಟು ಆಲ್ ಆಫ್ ಯು. ಮೈಸೆಲ್ಫ್ ಪ್ರೊಫೆಸರ್ ಎಸ್ ಸತ್ಯೇಶ್ವರ್, ವರ್ಕಿಂಗ್ ಇನ್ ದ ಕೆಪಾಸಿಟಿ ಆಫ್ ಡೀನ್ GT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ವುಡ್ ಲೈಕ್ ಟು ಸೇ ಫ್ಯೂ ವರ್ಡ್ಸ್ ಆನ್ ದಿಸ್ ಅಕೇಶನ್. GT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವಾಸ್ ಫಾರ್ಮ್ಡ್ ಅಂಡರ್ ದ ಬ್ಯಾನರ್ GT ಎಜುಕೇಷನ್ ಟ್ರಸ್ಟ್ ಇನ್ ದ ಇಯರ್ 2008. The first batch of students started to roll out
in the year 2009, wherein we started from MBA to undergraduate courses like BCom, BBA, BCA, and slowly we also molded into pre-university education, and then we also have today GT Vidya Mandir, which caters to the needs of the small children, school going children. GTET also has research wings under Tumkur University and Bharatiyar University, Coimbatore, wherein research scholars are encouraged to take part in the research activities under these two universities. GT group of institutions have close to 80 faculties who basically are handpicked our director, Dr. B.G. Satyaprasad, who himself is a Karnataka State prestigious Teachers Award winner in the year 2003. Well, this institution houses teachers from school to pre-university level to undergraduate level to post-graduation, wherein the teachers are also given lot of encouragement to write articles in reputed international and national journals. They are also encouraged to take part in various seminars and conferences, both at the state as well as national level. Several of our teachers have participated in the international conferences, practice of promoting their faculty members at various places, and also training is given to the faculty members on a regular basis in order to sharpen their skills and knowledge levels. MBA program benefits at GT Group: personality development, group discussions in business, political and sports related topics, well-equipped library with e-learning facilities, encouragement for research activities, co-curricular and extracurricular activities, career counseling and placement services, sub-training at concessional rates, core concentration towards all-round development, free hostel counseling and assistance for SC, ST, OBC students, best results in university examination, experienced and dedicated faculty and management. ಗಂಗಮ್ಮ ತಿಮ್ಮಯ್ಯ ಸಂಸ್ಥೆಯು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದರಿಂದ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು, ಅದರಿಂದ 2009 ಸಾಲಿನಲ್ಲಿ ಡಿಗ್ರಿಯನ್ನು ಶುರು ಮಾಡಲಾಯಿತು. ಪ್ರಾರಂಭವಾದ ಮೊದಲ ವರ್ಷದಲ್ಲೇ ಉತ್ತಮ ಓಪನಿಂಗ್ ಡಿಗ್ರಿಗೆ ಸಿಕ್ತು. ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಜಿಟಿ ಸಂಸ್ಥೆ ಬೆಳೆಯುತ್ತಾ ಸಾಗುತ್ತದೆ. 2010 ಸಾಲಿನಲ್ಲಿ ಪಿಯುಸಿ, 2011 ಸಾಲಿನಲ್ಲಿ ಪ್ರಾಥಮಿಕ ಶಿಕ್ಷಣ ಜೊತೆಗೆ ಪ್ರೈಮರಿ, ಹೈಯರ್ ಪ್ರೈಮರಿ ಶಿಕ್ಷಣವನ್ನ ಶುರು ಮಾಡಲಾಗುತ್ತದೆ. ಮೈಸೆಲ್ಫ್ ಪ್ರೊಫೆಸರ್ ರಾಘವೇಂದ್ರ ಕುಲಕರ್ಣಿ, ವರ್ಕಿಂಗ್ ಆಸ್ ಎ ಪ್ರಿನ್ಸಿಪಾಲ್ ಇನ್ ಜಿ ಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್. ಆ್ಯಂಡ್ ವಿ ಹ್ಯಾವ್ 3 degree courses offered in this college: BCom, BBA and BCA. Now we have more than 600 students are present in this college, and also 8 PhD holders and 4 NET lecturers are working in this college, and also we have hostel facilities for separate girls and boys. Nowadays the business application purpose, they are introducing the courses like BCom and BBA, and information technologies purpose we are introducing computer application like BCA, and our students, more than 60% students, they are admit the PG courses in this college, and another 40% they are recruited at some other multinational companies. Our students, they are getting good jobs in this college. I think some students, they are taking more than 95% already they are taken in this college, and also we have good education, good dedicated lecturers are working here.
ಹ್ಯಾಪಿ ಗ್ರೀಟಿಂಗ್ಸ್ ಟು ಯು ಆಲ್. ಐ ಆಮ್ ಮಿಸಸ್ ನಿವೇದಿತಾ, ಪ್ರಿನ್ಸಿಪಲ್ ಆಫ್ ಗಂಗಮ್ಮ ತಿಮ್ಮಯ್ಯ ಇಂಡಿಪೆಂಡೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್. GTI PUC is functioning under the banner of GT Group of Institutions. It was started in the year 2010 and this is the sixth successful year where GTI PUC flies in colors both in and around Sunkudkatte with a great name. Here in GTI PUC, we concentrate in giving pre-university courses with a main streamline in commerce with specializations in computer science, history and statistics. Here, the faculty members are well qualified and take immense pleasure in molding the students in both academic and overall personality development through conducting various quiz, seminars, guest lectures, by conducting various departmental activities in a regular basis. Apart from curriculum activities, our co-curricular department Kalaranga and sports director add crown to our institution by encouraging the students in participating in various cultural and sports activities. Very warm greetings to all of you. Myself, Professor Anupama, coordinator of GT Vidya Mandir. As a coordinator of GT Vidya Mandir, we have brought in lot of elements which is required to mould the character of a student. Here in GT Vidya Mandir, impetus is given more on assimilating the moral values, the human elements and value-based education. The teachers here are handpicked from the management as well as our director, Dr. B.G. Satyaprasad. Apart from curriculum and the academics, we also intend to take and teach the students new ways of life like abacus, which is very important for learning, light music and dance, which brings in creativity in the kids, and of course yoga, which helps the kids to manage their life and other activities. The aspiration of management to provide value-based and good education to all at this point worth notable. Personally, I feel GT Vidya Mandir is a school like a Gurukul, which provides a good education and we can build the good citizens in our country. GT Group ಸಮೂಹ ಸಂಸ್ಥೆ ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ಸ್ವಚ್ಛತಾ ಅಭಿಯಾನ, ಪರಿಸರ ಸಂರಕ್ಷಣೆ, ಗ್ಲೋಬಲ್ ವಾರ್ಮಿಂಗ್, ರಕ್ತದಾನ ಶಿಬಿರ, ಈ ರೀತಿಯ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಂಸ್ಥೆ ಹಮ್ಮಿಕೊಳ್ಳುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯದೆಡೆಗೆ ಹಾಗೂ ಸಮಾಜದ ಏಳಿಗೆಗಾಗಿ ಗಂಗಮ್ಮ ತಿಮ್ಮಯ್ಯ ಸಮೂಹ ವಿದ್ಯಾ ಸಂಸ್ಥೆ ಕಾರ್ಯೋನ್ಮುಖಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಗಂಗಮ್ಮ ತಿಮ್ಮಯ್ಯರವರ ಸಾಮಾಜಿಕ ಕಾಳಜಿಯನ್ನ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ ಅವರ ಬದುಕನ್ನ ಶಿಕ್ಷಣ ಸಂಸ್ಥೆ ಗಂಗಮ್ಮ ತಿಮ್ಮಯ್ಯರವರ ಕನಸಿನ ಕೂಸು. ಆ ಕೂಸನ್ನ ಅವರ ಕುಟುಂಬ ಹಾಗೂ ಶಿಕ್ಷಕ ವೃಂದ ಅತಿ ಹೆಚ್ಚು ಕಾಳಜಿಯಿಂದ ಸಲಹುತ್ತಿದೆ. ಕರ್ನಾಟಕದಲ್ಲಿ ನಂಬರ್ ಒನ್ ಸಂಸ್ಥೆಯನ್ನಾಗಿ ಮಾಡುವ ಹಂಬಲದೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೇ ರೀತಿ ಶಿಕ್ಷಣ ಸಂಸ್ಥೆ ಉತ್ತಮ ಶಿಕ್ಷಣ ನೀಡ್ತಾ ನಂಬರ್ ಒನ್ ಶಿಕ್ಷಣ ಸಂಸ್ಥೆ ಆಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ಇದೇ ಈ ಹೊತ್ತಿನ ವಿಶೇಷ, ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಸಿಗೋಣ. ನೀವು ನೋಡ್ತಾ ಇರಿ ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ಜನತಾ ಟಿವಿ.